ಸಂಗೊಳ್ಳಿ ರಾಯಣ್ಣ ನನಗ ಹೌದ ತಾಯಿ ಒಂದ ಮಾತು ಕೇಳ್ತದ ಬ್ರಿಟಿಷ್ ಸರ್ಕಾರ ಏನ್ ಕೇಳ್ತವ್ರಪ್ಪ ಕೆಂಚವ ನಿನ್ನ ಮಗ ಜಾರಕರ್ತ ನನಗೆ ಹಿಡಿದು ಕುಳ್ಳಿಕಪ್ಪ ನಿನ್ನ ಒಯ್ ಗಲ್ಲಿಗೆ ಏರಿಸಬೇಕಾಗ್ತದ ಬ್ರಿಟಿಷ್ ಸರ್ಕಾರ ರಾಯಣ್ಣನ ತಾಯಿ ಕೇಳ್ತದ ಹೌದು ಹೇಳ್ತಾಳ ರಾಯಣ್ಣನ ತಾಯಿ ಏನ್ ಹೇಳ್ತಾಳ್ರಪ್ಪ ಅಂತಾರು ಹಾಗೆನೋ ಬಾರದೊಳಗ ಮುಗುಲು ತಡದ ಮೈ ಮೇಲೆ ಬಿದ್ದರು ಸಹಿತ ಬಾಗಿಲು ಎತ್ತು ಕೊಲ್ಲದ ಇದು ಕುರುಬುರು ಕೊಲ್ಲಂತ ಮುಂದೆ ರಾಯಣ್ಣನ ಮಾವಗ ಮೋಸದಿಂದ ತಂದು ಆಸ್ತಿ ಆಶೆ ತೋರಿಸಿ ರಾಯಣ್ಣಗ ತಂದು ಬ್ರಿಟಿಷ್ ಸರ್ಕಾರ ಬಂಧಿಸಿ ವೈರಿಕಿನ ನಂದಗಾಡದೊಳಗ ಜೈಲಿನೊಳಗ ಹಾಕಿರ್ತಾರ ಅವಾಗ ರಾಯಣ್ಣಗ ಬ್ರಿಟಿಷ್ ಸರ್ಕಾರ ಒಂದು ಮಾತು ಕೇಳ್ತದ ಏನ್ ಕೇಳ್ತಾರಪ್ಪ ರಾಯಣ್ಣ ನೀನು ವೀರ ಶೂರ ತನಕ ನಾವು ಮೆಚ್ಚಿದೆವು ನಾಳೆ ನಿನಗೆ ಗಲ್ಲಿಗೆ ಏರಿಸೋದ ಕೊನೆಯ ಆಶೆ ಏನಾರು ಇತ್ತಪ್ಪ ಅಂತಂದ್ರ ಅದನ್ನ ನೆರವೇರಿಸಿ ಕೊಡ್ತೀವ ಆ ಕೇಳು ಅಂತ ಹೇಳ್ದ ಅವಾಗ ರಾಯಣ್ಣ ಹೇಳ್ತಾನ ಹುಡುಗಿ ಮೋಸ ಮಾಡಿ ತಂದು ಬಲಿ ಒಳಗೆ ಹಾಕಿ ಇಲ್ಲಿ ಏನು ಬೇಕಂತ ಕೇಳ್ತೀರಿ ಅಂದ್ರೆ ಇಲ್ಲಿ ಏನು ಬೇಕಾಗಿಲ್ಲ ನನಗ ನಮ್ಮ ಕಾರ್ಯ ಸಾಧಿಸಿ ಹೋಗ್ಲಿ ಕೇಳದ ಹೌದು ಇಲ್ಲ ರಾಯಣ್ಣ ನಮ್ಮ ಬ್ರಿಟಿಷ್ ಸರ್ಕಾರ ನಿನ್ನ ಶೂರ ತನಕ ಮೆಚ್ಚದ ಏನ್ ಬೇಡ್ತೀವಿ ಕೇಳ್ತೀವಿ ಕೇಳು ಆ ಮಾತು ನಡೆಸಿಕೊಡ್ತೀವ ಅಂದ ಬಳಿಕ ಅವಾಗ ರಾಯಣ್ಣ ಒಂದು ಬ್ರಿಟಿಷ್ ಸರ್ಕಾರಕ್ಕೊಂದ ಮಾತು ಕೇಳ್ತಾನ ಏನ್ ಕೇಳ್ತಾನ್ರಪ್ಪ ಯಾವ ನಮ್ಮ ಮಾವ ಏನು ಹೇಳಿ ಸುಳಿ ಮಗ ಏನು ಖಡ್ಗ ತೋಳಿ ನನ್ನ ಕೈಯನ್ನು ಓಡ್ ಹೋಗ್ಯಾನಲ್ಲ ಏನು ಓಡ್ ಹೋಗ್ಯಾನ ಅವನು ಖಡ್ಗ ತನ್ನವನಿಗೆ ಮುಂದೆ ನಿಂದಿಸಿ ನನ್ನ ಕೈಯ ಖಡ್ಗ ಕೊಟ್ಟು ನೋಡು ನಿನ್ನ ಬ್ರಿಟಿಷ್ ಸೈನ್ಯವನ್ನು ಒಂದು ತಾಸಿನೊಳಗೆ ನಿರ್ನಾಮ ಮಾಡ್ಲಿಕ್ಕಂದ್ರೆ ಇದು ಕುರುಬರು ಕುಲ ಅಂದತ್ತಿಳಿಯ ಕೇಳಲಂತ ಅಂತ ಸಂಗೊಳ್ಳಿ ರಾಯಣ್ಣ ದೇಶಕ್ಕಾಗಿ ಪ್ರಾಣ ಕೊಟ್ಟ ಇವತ್ತಿನ ದಿವಸ ದೇಶಕ್ಕಾಗಿ ಎಷ್ಟೋ ಮಂದಿ ಹೋರಾಡ್ಯಾರ ನನ್ನ ಆತ್ಮೀಯ ಬಂಧುಗಳು ಯಾಕಂತ ಕೇಳಿದ್ರ ಸ್ವಲ್ಪ ಇನ್ನೊಂದು ಮಾತಿನೊಳಗೆ ಎಲ್ಲರೂ ಹಿರಿಯರು ಕೂಡ್ಯಾರ ತಾಯಿಯರು ಕೂಡ್ಯಾರ ಒಂದು ಇವತ್ತಿನ ದಿವಸ ತಾವು ಎಲ್ಲರೂ ಇವ ಸಾರಿ ಹೋಗುವಂತ ವಿದ್ಯಾರ್ಥಿಗಳನ್ನು ಕೂಡ್ಯಾರ ಒಂದು ಮಾತ್ರ ಒಂದೇ ಒಂದು ನಿಮಿಷದೊಳಗೆ ಹೇಳಿ ಮಾತುಗಳನ್ನ ಮುಗಿಸುನು ಯಾಕಂತ ಕೇಳಿದ್ರ ಇಬ್ಬರು ಗಂಡ ಹೆಂಡತಿ ಸಂಸಾರ ಮಾಡ್ತಿದ್ರು ಒಂದು ಗಂಡಸು ಮಗ ಹುಟ್ಟದ ಕೂಡಲಿನ ತಾಯಿ ತೀರ್ಕೊಂಡು ಹಾರು ಆ ಕೂಸಿನನ್ನು ಜೋಪಾನ ಮಾಡಬೇಕಂತ ತಿಳ್ಕೊಂಡು ಹಳ್ಳಿಲಿ ಹಾಲಾಕಿ ಬಳ್ಳಿಲಿ ಬೆಣ್ಣೆ ಚೀಪ್ಸಿ ಅಟ್ಟಿದ್ದ ಮಗನನ್ನು ಬೆಟ್ಟ ಮಾಡದ ಹೌದು ಬೆಟ್ಟ ಆದ ಬಳಿಕ ಅವಾಗ ತಂದೆ ಕುಂದರ್ಶಿವನ ಮಾತು ಕೇಳ್ತಾನ ಮಗ ಕೇಳ್ತಾನ್ರಪ್ಪ ತಮ್ಮ ಇಲ್ಲಿವರೆತನ ನಿಮ್ಮ ತಾಯಿ ತೀರಿ ಹೋದ್ರ ಸಹಿತ ನಾನು ಏನು ಮಾಡಿನಪ್ಪ ಅಂತಂದ್ರೆ ನಿನ್ನ ತಾಯಿಯಂಗ ಪ್ರೀತಿ ತೋರಿಸಿ ನೀನು ಭಟ್ಟವನು ಮಾಡಿನಿ ಹೌದು ಭಟ್ಟವನು ಮಾಡಿನಿ ತಮ್ಮ ಸಾಲಿ ತಂದು ನೀನು ನಾಲ್ಕು ಮಂದಿ ಒಳಗೆ ದೊಡ್ಡ ವ್ಯಕ್ತಿ ಆಗ್ಬೇಕನ್ನೋ ನನ್ನ ಆಶಯ ಅದ ನನಗೆ ಊರ ಒಳಗೆ ಮನಿ ಇಲ್ಲ ಅಡವಿ ಒಳಗೆ ಹೊಲ ಇಲ್ಲ ಆದ್ರೆ ಮತ್ತೊಬ್ಬರಲ್ಲಿ ನಿನ್ನ ಹೇಳ ಹೆಂಡಿ ಒಳಬೇಕಾಗ ನೀನು ನೌಕರಿ ಹಚ್ಚಬೇಕನ್ನೋ ನನ್ನ ಆಶಯ ಅದ ಹೌದು ನೀ ಹೋದೇನಪ್ಪ ಅಂತ ಕೇಳಬೇಕ ಯಾಕಂದ್ರೆ ತಿಳ್ಕೊಂಡ ಮಗ ಸಾಲಿ ಭಟ್ಟ ತಂದೆ ತಮಗೆ ಬೇಲೂರು ಒಳಗೆ ವಯಸ್ಸು ಹೋಗಿತ್ತು ತಿರುಗಾಡಿ ಮಂದಿಯಲ್ಲಿ ಹೆಂಡಿ ಕಸ ಮಾಡಿ ಹೇಳ ಹೆಂಡಿಗಳು ಉಪವಾಸ ಹೊಟ್ಟಿಗೆ ಅರಿವಿ ಕಟ್ಟಿಕೊಂಡು ಉಪವಾಸ ಬಿದ್ದು ಮಗನಿಗೆ ಸಾಲಿಗೆ ರೊಕ್ಕ ಬೇಕಾದ ಬಾಳೆ ಮಾಡಿ ಹಿಡಿದಿದ್ದ ಅಪ್ಪ ಹೈರಾಣ ಆಗಲಕತ್ತೆ ನಮ್ಮ ಅಪ್ಪ ಜೀವನ ನನ್ನ ಕಾಲಿಗೆ ಸಹಿಸಲಕತ್ತೇನ ಶ್ರೀಗಂಧ ಬೇರಾಗಿ ಸಾನಿಗೆ ಬೇರಾಗಿ ಸೌದು ಶ್ರೀಗಂಧ ಕೊಟ್ಟಾಗಿ ನೆಲಿಕತ್ತೇನ ನಮ್ಮ ಅಪ್ಪನ ಆಸೆ ನಾ ಈಡೇರಿಸಬೇಕು ತಿಳ್ಕೊಂಡು ಮಗನ ಹಠ ತೊಟ್ಟು ಓದ್ದ ಓದ್ ಬಳಿಕ ಬೆಂಗಳೂರು ಒಳಗೆ ಮಗನಿಗೆ ಒಂದು ಲಕ್ಷ ರೂಪಾಯಿ ಪಗಾರ ಆಗುವಂಗ ನೌಕರಿ ಹತ್ತು ತಂದಿ ಫೋನ್ ಮಾಡಿ ಹೇಳ್ತಾನ ಇವತ್ತಿನ ದಿವಸ ನೀನು ಪುಣ್ಯದಿಂದ ಹೈರಾಣ್ ಆಗಿದ್ದ ಕಷ್ಟ ನೋಡ್ಲಾರ ಬೆಟ್ಟಕ್ಕೆ ನನ್ನ ಅಪ್ಪ ಬೀರ ದೇವ್ರ ನನಗೊಂದು ಲಕ್ಷ ರೂಪಾಯಿ ಪಗಾರ ಹತ್ತು ಒಂದು ನೌಕರಿ ಕೊಟ್ಟನು ಇವತ್ತು ನೀ ಅಲ್ಲೇನು ಮತ್ತವರಲ್ಲಿ ಹೇಳ ಹಿಂಡಿ ಬಿಡದು ಯಾಕೆ ಹೈರಾಣ ಅತಿ ನನ್ನ ಬಲಿ ಇರುವ ಅಂತ ಹೇಳ್ದ ಹೌದು ಅವಾಗ ತಂದೆ ನನ್ನ ತಾಯಪ್ಪ ಬೇಲೂರು ಊರಾಗ ಮಂದಿ ನನಗೆ ಬಹಳ ಪ್ರೀತಿ ತೋರಿಸೋರು ಏನೋ ಮೈ ಕೈಯಾಗ ಶಕ್ತಿ ಅದ ತುಳು ನೋಡ್ತೀರಿ ಕರೆ ನಿನಗೆ ಭಾರ ಆಗಂಗಿಲ್ಲ ತಿಳಿ ಮಗನಿಗೆ ಹೇಳಿ ನಾಡಿಂದ ತಿರುಗಾಡಿ ದೊಡ್ಡ ಶ್ರೀಮಂತರ ಮನೆ ತನ್ನ ಒಂದು ಹೆಣ್ಣು ತೆಗೆದು ಚಿನ್ನದಂತ ಹೆಣ್ಣು ತೆಗೆದು ಲಗ್ನ ಮಾಡದ ಹೌದು ಲಗ್ನ ಮಾಡದ ಅವರು ತುಂಬರದ ಒಂದು ಗಂಡಸು ಮಗನ ಹುಟ್ಟಿತು ಹುಟ್ಟದ ಬಳಕ ಯಪ್ಪ ನಿನ್ನ ಅಮ್ಮ ಹುಟ್ಟದಂದ್ರ ಹಣ್ಣಾದ ಶರೀರ ಭಗವಂತ ನಾ ಎಷ್ಟು ಕಷ್ಟಪಟ್ಟ ದುಡಿದಿದ್ದ ಇವತ್ತು ನನ್ನ ಅಂಶ ಉದ್ಧಾರ ಮಾಡದೆ ತಿಳ್ಕೊಂಡು ಪರಿಪರಿಯಾಗಿ ದೇವರಿಗೆ ಬೇಡ್ಕೊತಿದ್ದ ಏನ್ ಬೇಡ್ಕೊತಿದ್ರಪ್ಪ ದೇವರಿಗೆ ನನ್ನ ಅಂಶ ಉದ್ಧಾರ ಮಾಡದೆ ಭಗವಂತ ಬೇಡ್ಕೊಂಡ ನಮ್ಮ ಅಮ್ಮ ಹತ್ತೆರಡು ವರ್ಷದವಾದ ವಯಸ್ಸು ದುಡಿಲಾರದಂಗಾಗಿ ಆ ಮುತ್ತೆ ನಂಗೆ ವಯಸ್ಸಾಯ 60-70 ತಾಯಿ ಅಡಿಗೆ ಹಿಡ್ಕೊಂಡು ಮತ್ತೊಬ್ರ ಅಂಗಳ ಮುಂದೆ ಕೂತು ಮತ್ತೊಬ್ರು ಮನೆ ಮುಂದೆ ಕೂತು ಒಂದಿಟ್ಟು ರೊಟ್ಟಿ ಕುಡ್ರಿ ಅಲ್ಲಿಲ್ಲ ಮೆತ್ತಗಂದು ರೊಟ್ಟಿ ಕುಡಿದ್ ಬೇಡ್ಕೊತಿದ್ದ ಮುತ್ತೆ ಅಮ್ಮಗ ಫೋನ್ ಹಚ್ಚಿ ಹೇಳ್ತಾನ ಮುತ್ತೆ ಹಳ್ಳಿ ಊರಾಗ ಎಷ್ಟು ದಿವಸದ ಜೀವನ ಗಳ್ಯವ ನೀ ನಂಬಲ್ಲಿ ಬಾ ನಿನ ಬಂಗಾರ ಸಾಕಿ ನೋಡಿ ಊಟ ಕೊಡ್ತೀರಿ ಅಂತ ಹೇಳೋರು ಹೌದು ಮಂದಿ ಕೈ ಕಾಲ ಬಿದ್ದು ಅವಾಗ ಹೇಳ್ತಾನ ಯಾವಾಗ ನಮ್ಮ ಅಪ್ಪ ನನ್ನ ಅಮ್ಮಗ ಇವತ್ತು ಕೂತು ಕರ್ಲಿಕ್ಕೆ ಅಂದ್ರೆ ಎಷ್ಟು ದಿವಸ ಈ ಶರೀರ ಹೈರಾಣ ಮಾಡ್ಲಿ ನನಗನ್ನು ತ್ರಾಸ ಬಂದದ ನನಗನ್ನು ಹೈರಾಣ ಬಂತು ಹೋಗಿ ಸುಖದಿಂದ 4 ದಿವಸ ಇದ್ದು ಸಾಯ್ಬೇಕಂತ ತಿಳ್ಕೊಂಡು ಬೆಂಗಳೂರು ಬಸ್ ಹತ್ವಾದ ದೊಡ್ಡ ಊರ ಎಲ್ಲಿ
ಹೋಗಲಿ ಅಂತ ತಿಳ್ಕೊಂಡು ಮಗನಿಗೆ ಫೋನ್ ಹಚ್ಚಿದ್ರೆಪ್ಪ ಇಲ್ಲಿ ಬಂದಿ ನೋ ಬಸ್ಸಾನ ನಿಂತೀನಿ ಕರ್ಕೊಂಡು ಹೋಗುವ ಅಂದ. ಆಗ ಮಗ ಇದ್ದವ ಹೆಂಡತಿ ಹೇಳ್ತಾನ ಗಂಡ ಅಪ್ಪ ನನ್ನ ಸಲುವಾಗಿ ಬೇರೂರು ಊರಾಗ ಹೇಳ ಹೆಂಡಿ ಬಳ ಹಟ್ಟಿಗೆ ಅರಿವಿ ಕಟ್ಕೊಂಡು ತಾವು ನನಗೆ ಇವತ್ತೊಂದು ಸಾರಿ ಕಲಿಸಿ ನಾನು ನೀನು ಸುಖದಿಂದ ಇರ್ಬೇಕಾಯ್ತದ. ಇದಕ್ಕೆ ನಮ್ಮ ಅಪ್ಪ ಕಾರಣ, ನಮ್ಮ ಅಪ್ಪ ಬಾಂದ್ರೆ ಬಂದಿಲ್ಲ ಇವತ್ತು ನನತನ ಬಂದನಂದ್ರೆ ಬಿಸಿನೀರು ಕಾಸು ಬಂಗಾರ ತಾಣತೊಳಿ ಬೆಳ್ಳಿ ಚರಿಗೊಳಗೆ ನೀರು ಕೂಡ ಅವನಿಗೆ ತಿಳಲ್ಲ. ಕಾರ್ನೊಳಗೆ ಕರ್ಕೊಂಡು ಬಂದ ಹಣ್ಣಾಗಿರ್ತಕ್ಕಂಥ ಶರೀರ ಹಣ್ಣು ಬಿದ್ದು ಅಂದ್ರೆ ದೊಂದು ಸೋರುದು ಸಹಜ ಅದ. ಅವಾಗ ಹಣ್ಣು ಬಿದ್ದಿದ್ದು ದೊಂದು ಸೋರ್ತಿತ್ತು, ನಡುತ್ತಿದ್ದ ತೊಗಲೆಲ್ಲ ಒಳ್ಳೆಯಾಗಿತ್ತು. ಮನೆಯೊಳಗೆ ಹೋಗ್ತಿದ್ರೆ ಮೈ ತೊಳ್ಕೊಂಡು ಬಂದು ಮಗ ಇದ್ದ ಮೈ ತೊಳ್ ತಂದು ಟೇಬಲ್ ಮೇಲೆ ಕುಂದರಿಸಿ ಬಂಗಾರ ತಾಟಿನೊಳಗೆ ಅನ್ನ ಹಾಕಿ ತೂತು ಮಾಡಿ ಉಣುತ್ತಿದ್ದ. ಅವಾಗ ಉಣ್ಣುವಂತ ಸಂದರ್ಭದೊಳಗೆ ಬಾಯನ್ನು ಜೊಲ್ಲ ಕಡಿದು ತಾಟಿನೊಳಗೆ ಬೀಳ್ತಿದ್ದು, ಕಣ್ಣನ್ನು ನೀರು ಸೋರ್ತಿದ್ದು. ಅವಾಗ ಹೆಂಡತಿ ಗಂಡ ಕರೆದನ್ನು ಮಾತು ಹೇಳ್ತಾಳಪ್ಪ ಇಲ್ಲಿ ಬರ್ರಿ ಅಂತೇಳಿ ಕರವು. ನಿಮ್ಮಪ್ಪ ಹೈರಾಣ ಏನಿಲ್ಲ, ನಿಮ್ಮಪ್ಪ ನಿನ್ನಕಲ್ಲ ಎಟ್ ಬೇಕಟ್ಟ ತ್ರಾಸ್ ತಗೊಂಡನಪ್ಪ ಅಂತಂದ್ರೆ ಅದೇ ಊರ ವೈದ್ಯರು ಒಂದೊಂದಲ್ಲಿ 2 ಕೋಟಿ ರೂಪಾಯಿ ಖರ್ಚು ಮಾಡೋ ನಿಮ್ಮಪ್ಪಗೆ ನಾ ಬೇಡನಂಗಿಲ್ಲ, ಈ ಜೊಲ್ ಹತ್ತಿ ತಾಟ್ ನನ್ನ ತೊಳೆಯದಾಗಲ್ಲ ನೋಡಕ್ಕೆ. ಹೌದು, ಅವಾಗ ಏನಿರಿ ಅಂದ್ ವಿಚಾರ ಮಾಡ್ತಾನ ಗಂಡಿದ್ದವ, ಏನ್ ಹೆಂಡತಿಗೆ ಬಿಡ್ಬೇಕ, ಏನು ಸಂಸಾರದ ನೋಕೆ ನೂಸ್ಕೊಂಡು ಬಂದ ಮಗ ಹುಟ್ಟ್ಯದ, ನಮ್ಮಪ್ಪ ನನ್ನ ಸಲುವಾಗಿ ಎಷ್ಟೋ ಹೈರಾಣಾಗಿ ಬಂದನ, ಏನು ತಂದಿಗೆ ಬಿಡ್ಬೇಕು ನನ್ನ ಮಗನಿಗೆ ಹುಚ್ಚಿ ಹಿಡದಂಗ ಆಗ್ಬಿಡ್ತು. ನೌಕರಿ ಟೈಮ್ ಆಗಿಲ್ಲ, ಮನೆಗೆ ಹೋಗಿ ಬರ್ತೀನಿ, ನೌಕರಿ ಹೋಗಿ ಬಂದು ನಮ್ಮಪ್ಪಗೆ ಒಂದು ವ್ಯವಸ್ಥೆ ಮಾಡ್ತೀನಿ ಅಂತ ತಿಳ್ಕೊಂಡು ಗಂಡಿದ್ದವ ಹಾಲ. ಪಾದ ಬಳಕೆ ಹೆಣ್ಮಗಳ ತಾಳ ಏನು, ನೀ ನಮ್ಮ ಸಲುವಾಗಿ ಮೂಲಾಗಿ ಕೂತಿದೇನು, ನೀ ಅಲ್ಲೇ ಬಿದ್ದು ಸೈಬೇಕಿನ ಹಳ್ಳಿಯಾಗಿ ಇಲ್ಲಿ ಯಾಕೆ ಬಂದಿ ಶಟಿಲಿಕ್ಕನು. ಅವಾಗ ಹಣ್ಣಾದ ಶರೀರ ವಿಚಾರ ಮಾಡ್ತಾನ, ಹಟ್ಟಿಗರಿವಿ ಕಟ್ಟಿ ದುಡಿದ ಖರೆ, ನನ್ನ ಹಟ್ಟಿಗೆ ಊಟ ಮಾಡಿಲ್ಲ, ನನ್ನ ಮಗ ಕಲೀಲಿ ತಿಂದ, ಯಾವ ಮಗನಿಂದ ಸುಖ ಆತ ಅಂತೇಳಿ ಓಡೋಡಿ ಆ ಊರದಿಂದ ಈ ಊರತನ ಬಂದ, ಬರತನ ತುತ್ತು ಕೂಳಿಗೆ ಎರವಾಗಿ ಬಾದನಲ್ಲಾದನತ್ತ. ಹೌದು, ಅಳ್ಳಕ್ಕತ್ತ ಅವಾಗ ಎದ್ದು ಸೀದಾ ಮನೆಯನ್ನು ಹೊರ ಹೋದಿ ಮುದುಕ ಪಾಡವ, ಇಲ್ಲಾಂದ್ರೆ ನಿನಗೆ ಹಡಿ ಕೆಡದು ಮುಗಿಸಬೇಕಾಗ್ತದ ಅಂದ. ಅವಾಗ ವಿಚಾರ ಮಾಡ್ತಾನ ಮಾವಿದ್ದವ, ಏನು ವಿಚಾರ ಮಾಡ್ತಾನ್ರಿಪ್ಪ, ಅಡಿ ಕೇಳಿದ್ರಿ ನೀನು ಮುಗಿಸಲಕ್ಕೆ ಹೋಗ್ಬೇಡ, ನಾನೇ ಹೋಗಿ ಎದ್ದೇರಿ ಬೇಡ್ಕೊಳ್ಳುತ್ತಿತ್ತೀನಿ ತಿಳ್ಕೊಂಡ ಮುದುಕ ಅಳ್ಕೊತ್ತು ಮನೆ ಹೊರ ಬಂದು ದೇವರಿಗೆ ಬೇಡ್ಕೊತಾನೆ. ಹೇ ಪರಮಾತ್ಮ ಅಂತ ಯಾಡ ತಂದೆಪ್ಪ ನನಗ, ನನ್ನ ಹೊಟ್ಟಿಗೆ ಅರಿವಿ ಕಟ್ಟೊಂಡು ನನ್ನ ಸಂಸಾರ ನೋಡಿ ಹೋಗೋದು ಹೆಣದಿನ ಕಸ್ಕೊಂಡು ಮಗ ಬೆಳೆದು ದೊಡ್ಡವಾಗಲಿ ಅಂತೇಳಿ ಹಗಲು ರಾತ್ರಿ ದುಡಿದು ಕಷ್ಟಪಟ್ಟು ದುಡದ, ಇವತ್ತು ಮಗನ ಮನೆಗೆ ಬಂದ್ರು ನಾನು ತೂತ್ತನ್ನು ಕೂಡ ಗದ್ದಿಯಿಂದ ಅದ್ರಲ್ಲಿ ಮಾಡ್ದೇನಪ್ಪ ಅಯ್ಯಪ್ಪ, ಹಾಗೆ ಮಾಡಿ ಬದುಕಲಿ ನಾ ಎಲ್ಲಿ ಹೋಗಿ ಬದುಕಬೇಕು ಅಂತ ತಿಳ್ಕೊಂಡು ಆ ಮುದುಕಿಂತ ಅವ ದೇವರಿಗೆ ಬೇಡ ಹೇಳಕ್ಕೂ ಹೊಂಟಿದ್ದ. ದಾರಿ ಹೋದ್ಮೇಗ ವಿಚಾರ ಮಾಡ್ತಾನ, ಈ ಊರಾಗ ಏನಿರಿ ಬೇಡ್ಕೊಂಡು ತಿನ್ನಕತ್ತದಪ್ಪ ಅಂತಂದ್ರೆ ನನ್ನ ಮಗನಿಗೆ 1 ಲಕ್ಷ ರೂಪಾಯಿ ಪಗಾರದ ಹಠ ಸೈವಾದನ, ನಾ ಸೇರಿ ಕರ್ತ ಬೇಡ್ಕೊಂಡು ಇಂಥವನ್ನ ಅಪ್ಪ ಇಂಥದ್ ಬೇಡ್ಕೊಳ್ತಿರ್ತಾನಂದ್ರೆ ನನ್ನ ಮಗನ ಮರ್ಯಾದ ಹೋಗ್ತು ತಿಳ್ಕೊಂಡು ಹಳ್ಳಿ ಮನೆಗೆ ಬರ್ತಾನ. ಬರುತ್ತಲ್ಲ ಸೊಸಿ ಇದ್ದಕ್ಕಿ ಟಿವಿ ನೋಡ್ಕೊಂಡು ಕಾಲ ಮೇಲೆ ಕಾಲಾಕಿ ಕುರ್ಚಿ ಮುಂದೆ ಭಾಗದ ಕುತ್ತಿದ್ರು, ಮುದುಕು ಬರೋದು ನೋಡಿ ಟಿವಿ ಆರಿಸಿ ಬಂದು ನಿಂತು ಮುದುಕುವನ್ನು ಮಾತಾಡ್ತಾಳ. ಮುದುಕ ಮತ್ತೆ ತಿರುಗಿ ಬಂದು ನಾಯಿ ಹಳೆ ಅಂದ್ರೆ ತಿರುಗಿ ಬರೋಂಗಿಲ್ಲ, ನಾಯಿಕಿನ ಆತ ಬೈತಾನೆ ಜನ್ಮಂಡಳತ್ತ. ಅವಾಗ ಆ ಮುತ್ತಿ ಆತಾನ, ನಾಯಿರೇನು ಬೆಕ್ಕಿರೇನು ಈ ಶರೀರ ಸುಖಕ್ಕಾಗಿ ಬಂದಿಲ್ಲ, ಆಗ ನಾ ಏನೇನು ಬೇಡ್ಕೊಳ್ಳುತ್ತಿನ ಸತ್ತನಪ್ಪ ಅಂತಂದ್ರ ಇಂಥವ್ರು ಮಾವ ಹಿಂತನೇ ಬೇಡ್ಕೊಂಡು ಸಿದ್ಧ ಸತ್ತ ನೋಡಿದ ತಿಳ್ಕೊಂಡು ನಿಮ್ ಗಂಡ ಹೆಂಡತಿ ಮರ್ಯಾದೆ ಹೋಗ್ತು ಅಂತೇಳಿ ಹಳ್ಳಿ ಬಂದಿನಿ, ಬೇಕಾದ್ರೆ ಮಾನ ಪ್ರಾಣೇ ಕೊಡ್ತೀನಿ ಕರೆ, ನಿಮ್ಮ ಮಾನ ಕಳೆಯಂಗಿಲ್ಲ, ಇದ್ರು ಒಂದು ರೊಟ್ಟಿ ಹಾಕು, ಇರ್ಲಿಲ್ಲ ನೀನು ಮುಳಿಯಾಗ ಬಿದ್ದು ಸಾಯ್ತೀನಿ ತಿಳ್ಕೊಂಡು ಮನೆಯೊಳಗೆ ಹೋಗಿ ಕೂತ. ಮಗ ಇದ್ದಾವ 10 ಮಣಿ ಬರು ಮುಂದೆ 30 ಪರ್ಯಾಣ ತಂದ, ಅಂದ ಹೆಂಡತಿ ಹೇಳ್ತಾರೆ ನಮ್ಮಪ್ಪನ ಜೊತೆ ಹತ್ತಿ ತಾಟೆ ನೀನು ತೊಳೆದಿ ಹೋಗ್ಬೇಡ, ನನಗೆ ಏನು ದೇವರು ಮಣ್ಣಿನ ದಿನ ಒಂದು ಪರ್ಯಾಣದ ಉಣಿಸಿ ಹೊರ ಹೋಗೋದು ಬಿಡು ಅಂತ ಹೇಳಲ್ಲ. ಹೌದು, ಅವಾಗ ಹೇಗೆ ಹೆಣತಿದ್ದಕ್ಕಿ ಸೊಸಿ ಇದ್ದಕ್ಕಿ ಆ ಮುದುಕ ಹಳಚಿದು ಕೊಳಚಿದೆಲ್ಲ ತೊಂಗಳ ಬಂಗಳ ಹೊಯ್ಕೆ ತಿರುವ ಕೇಳಿ ಮುಂದುವರ್ತಿಳು, ತಾ ಟೇಬಲ್ ಮೇಲೆ ಕುತ್ತಿದ್ರು ಬಂಗಾರ ತಾಟಿನೊಳಗೆ ಮುಷ್ಟಾನ ಭೋಜನ ಅಡಿಗೆ ಉಣ್ತಿದ್ರು. ಹೌದು, ಅವಾಗ ಮುತ್ಯ ಉಂಡು ಬಿಟ್ಟಿದ್ರು ತಾತ ಮೊಮ್ಮಗ ದಿನ ತೊಳಿತಿದ್ದ, ಒಂದು ದಿವಸ ತಾಯಿ ನೋಡಿದ್ರು, ತಾಯಿ ನೋಡಿದ್ರೆ ಹೇ ಪಿಂಟಿ ಅಂದ್ರು, ಆ ತೊಳ್ ಹಚ್ಚಿದ ಮುದುಕನ್ನು ತಾಟ ತೊಳಿದಕ್ಕೆ ನಿನಗೇನ್ ಅಂತ ಕಾರಣ ಬಂದದ, ನಿನಗೆ ಬೇಕಾದ್ರೆ ನಿನ್ ಬೇಕಾದ್ರೆ ಮನೆಯಾಗ ಬಾ, ನೀನು ಬಂಗಾರ ತಾಟ್ನ ಉಂಟು ಕೊಡ್ತೀನಿ, ಆ ಮುದುಕರ ಪರ್ಯಾಣ ಹೋಗಲು ಕೈ ತಕ್ಕೊಡುವ ಜೋನ್ ಹತ್ತಿರ ಕೈಗಲು. ಹೌದು, ಅವಾಗ ಮಗ ಒಂದು ಮಾತು ಕೇಳ್ತಾರ ತಾಯಿಗೆ, ನಮ್ಮ ಮುತ್ತೆ ಹಳ್ಳಿ ಊರಾಗ ದುಡಿದು ಕಷ್ಟಪಟ್ಟು ದುಡಿದು ಹಟ್ಟಿಗರಿವಿ ಕಟ್ಕೊಂಡು ದುಡ್ದಾನ, ನಾವು ಇವತ್ತು ಅವ್ರ ಪುಣ್ಯದಿಂದ ನಾವು ಬಂಗಾರ ತಾಟಿನೊಳಗೆ ಉಳ್ಳಕತ್ತಿದೆವು, ನಾಳೆಗೆ ನನಗೆ ನೌಕರಿ ಹತ್ತಕ್ಕೆ ಅಪ್ಪಗೆ ನೀನು ನಾಯಿ ಅದರ ಊಟಕ್ಕೆ ಕೊಡಲಿ ಅನ್ನತ್ತ. ಅದರ ಸಲುವಾಗಿ ಡಬಕ್ಕಿ ಮುಂದೆ ನಿಮಗೆ ಬೇಕಲ್ಲ ಅನ್ನತ್ತ. ತಾಯಿಗೆ ಮುಗುಲು ಕಡಿದು ಮೈ ಮೇಲೆ ಬಿದ್ದಂಗಾಯ್ತು, ಅದು ಒಂದಿನ ಈ ಶರೀರ ಹಣ್ಣಾಗದೇ ಅದ, ನಾನು ಒಂದಿನ ಮುದುಕಿ ಆಗಕ್ಕೆ ನೀತೀನಿ, ನನಗ ಮುಂದಿಂತ ಯಾರೇ ಬರಬಾರ್ದು ಅನ್ನೋ
ಜ್ಞಾನೇ ಬಂದ್ಬಿಡ್ತು ಒಂದೇ ಒಂದು ಮಾತೆಯಾಗಿ ಮೂಲೆಯಾಗಿ ಬಿದ್ದಿದ್ದು ಮುದುಕ ತಂದು ಸ್ವಚ್ಛ ಮೈ ತೊಳೆದು ಟೇಬಲ್ ಮ್ಯಾಗ ಕುಂದಿರಿಸಿ ಶಶಿ ಇದ್ದಕ್ಕೆ ಮಗನ ಮಾತಿಗೆ ಬದಲಾಗಿ ಮೊಮ್ಮಗನಿಗೆ ಕರ್ಕೊಂಡು ಬಂದು ಮುತ್ತೆದ ಮೊಮ್ಮಗನಿಗೆ ಕುಂದಿರಿಸಿ ಅವಾಗ ಮುದುಕದ ಬಂಗಾರ ತಾಟ್ನೊಳಗೆ ಊಟ ಕೊಟ್ಟು ತುತ್ತು ಮಾಡಿ ಉಣಿಸ್ತೀವಂತ ಮುದುಕಳು ಕೊಟ್ಟು ಜೋಲ ಸೋರಿಸುತ್ತೇವ ಮುಟ್ಟಬೇಡ ಇದು ಹೊಲಸು ಸೇರಿರದ ಇದಕ್ಕೆ ಮುಟ್ಟಲಕ್ಕೆ ಹೋಗಬೇಡ ಇದರಿಂದ ಏನು ಲಾಭ ಇದೆ ನಿನಗೆ ಕೇಳಿದ್ರ ಅವಾಗ ಹೆಣ್ಮಗಳಂದ್ರತ್ತ ಇಷ್ಟು ದಿವಸ ಮಾಡಿದ್ರು ನಂದು ದೊಡ್ಡ ತಪ್ಪಾಗ್ಯದು ದೊಡ್ಡ ತಪ್ಪಾಯ್ತು ನನಗರ್ತ ನಿನಗ ನಾ ಇವತ್ತು ವ್ಯವಸ್ಥೆ ಮಾಡಿ ನಿನಗ ಇವತ್ತು ಸುಖದಾಗ ನಾ ಇಟ್ಟಂದ್ರ ಮುಂದೆ ನನ್ನ ಮಗ ನನಗ ಸುಖದಾಗಿ ಇಡ್ತಾನಂತ ಮಾಡ್ಲಕತ್ತೀನಿ ಅದು ನಿನ್ನ ಕಾಲ ಏನಿಲ್ಲ ಅಂತ ಪುಣ್ಯಾತ್ಮರ ಇವತ್ತಿನ ದಿವಸ ತಾವೆಲ್ಲರೂ ಕೂಡಿರಿ ಇವತ್ತಿನ ದಿವಸ ಮನೆಯೊಳಗೆ ತಾಯಿ ತಂದಿದ್ರಪ್ಪ ಅಂತಂದ್ರ ತಾಯಿ ತಂದೆಯನ್ನು ಬಿಟ್ಟು ಅನ್ಯ ದೇವರಿಲ್ಲ ಭೂಮಂಡಲದೊಳಗ ಅಂತ ಹೇಳ್ತಾರ ನೀವು ಹಾಡಿಗೆ ಕೇಳ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಶಾಸ್ತ್ರ ಪುರಾಣ ಕೇಳ್ತಿರೋ ಗೊತ್ತಿಲ್ಲ ಈಗ ವಲಸರ್ ರವಿ ಮಾಸ್ತರ ಮಾತ ತಾಯಿ ತಂದಿನ ದೇವರ ತಿಳಿದು ಯಾರು ನಡೀತೀರ ತಿಳ್ಕೊಂಡು ಮೈಕೆ ನಿಮ್ಮಪ್ಪ ತಿಳ್ಕೊಂಡು ಮತ್ತೊಮ್ಮೆ ತಮ್ಮೆಲ್ಲರೂ ಶರಣು ಶರಣಾಗ್ತದೆ ಶರಣು ಶರಣಾಗ್ತದೆ ಹೇಳಿ ಇವತ್ತಿನ ದಿವಸ ಸ್ವಲ್ಪ ಏನೋ ಹೇಳಿರುವಾಗ ಹೆಚ್ಚು ಕಮ್ಮ ಆಗಿರ್ತದ ಇರ್ಲಿ ಇವತ್ತಿನ ದಿವಸ ಸರಿ ನೋಡಿ ಮಾತಾಡುವಂತ ಮಾಸ್ತರ್ ಆಗಲೇ ನಮ್ಮ ಅಣ್ಣ ಒಂದು ಮಾತು ಹೇಳಿದ್ರು ಏನ್ರಿ ನೀವೆಲ್ಲ ಕಡೆ ಕಾಮಿಡಿ ಮಾಡ್ತಿರತ್ತ ಮತ್ತೆ ಎಷ್ಟೋ ಸರಿ ಕರ್ನಾಟಕದಾಗ ಮಾಡಿರತ್ತ ಮತ್ತೆ ನಮ್ಗೊಂದು ನಗಸು ಮಾತು ಹೇಳಬೇಡದೇನತ್ತ ನಗಸು ಮಾತ ಕೇಳೋದಕ್ಕಿಂತಲೂ ಒಂದು ಒಳ್ಳೆಯ ನಾವುಗಳೇ ಒಂದು ಮಾತು ಹೇಳಿದೆ ನಿಮಗೊಂದು ಉಪಯೋಗ ಆಗುವಂತ ಒಂದು ಮಾತು ಹೇಳ್ತೀನಿ ಅಂತ ಹೇಳಿದೆ ಅದಕ್ಕ ಇದು ಹೆಂಗ ಕೇಳಿದ್ರ ಇನ್ನ ಗಂಡಸೂರು ಬೈದ್ರು ಗೊತ್ತಾದಂತ್ರಿ ಗಂಡಸೂರು ಬೈದ್ರೆ ಎಲ್ಲರಿಗೂ ಗೊತ್ತಾದತ್ತ ಹೆಂಗಸೂರು ಮನ್ಯಾಗ ಹೆಂಡ್ರು ಬೈದ್ರು ಗಂಡದವ್ರಿಗೆ ಗೊತ್ತಾಗ ಗೊತ್ತಾಗಂಗಿಲ್ಲ ನೀವೆಲ್ಲ ಬಯಸ್ಕೊಂಡವ್ರಿ ಇವ್ರಿಗೆಲ್ಲ ಬೈದವ್ರಿ ಹ್ಯಾಂಗ ಕೇಳಿದ್ರ ನಿಮಗ್ ನೆನಪಿಗೆ ಬರುವಂಗ ಮಾತೇತಿ ನೋಡ ಒಂದು ದಿವಸ ನಾ ಲಗ್ನ ಆದ್ಮ್ಯಾಗ ಒಂದ್ ವರ್ಷದ ಕೂಸಿತ್ತು ನಾ ಕುರಿ ಕಾಯಿದ ನನ್ನ ಕೆಲಸ ಕುರಿ ಹೊಂಟಿದ್ದ ರೊಟ್ಟಿ ಮಾಡಿದ ತಿಳ್ಕೊಂಡು ನನ್ನ ಹೆಂಡತಿಗಂದ ಏನ ಬಾರ ಬಂದ ರೊಟ್ಟಿ ಯಾವಾಗ ಮಾಡಿಕ್ಕಿ ನೀ ಹೋಗೋದ್ ಯಾವಾಗ ನಾ ಬರೋದ್ ಯಾವಾಗ ಹಿಂಗ್ಯಾಕೆ ಮಾಡ್ಲತ್ತೀ ನೂರು ಬೇಗ ಬೈದ ನಾನ್ ಹೆಂಡತಿ ನನಗೆ ಚಿಂತಿಸಿ ನೋಡ್ಲಕತ್ತು ನಾನ್ ಲೈಕ್ ಹೊಡಿತಾಳೆ ನನ್ನ ಅಂದ ನೂರು ಬೇಗ ಬೈದಿದ್ ನೋಡ್ರಿ ಹೆಂಡತಿ ಸಿಕ್ಕಿತ್ತು ನನ್ನ ಹೆಂಡತಿಗೆ ಅವಾಗ ನಾ ಮನಿಗೆ ಹೋಗಿ ತಂಬತ್ತರ ರೊಟ್ಟಿ ಮಾಡಿ ಕಟ್ಟಿದ್ ಚುರೋದ ಅಂದ್ರ ನಾಕಿ ಹೋಗಿ ನಾ ಇದ್ರಿ ಹೊಟ್ಟಿದ್ರಿ ಮನ್ಯಾಗ ಆ ಪಾರೇನ್ ಮಾದರಿ ಹೇಳ್ತಿತ್ತು ಒಂದು ಕಲ್ಲಾಗಿತ್ತು ಒಂದು ತೆವೆಯಾಗಿತ್ತು ಒಂದು ಬುಟ್ಟಿಯಾಗಿತ್ತು ರೊಟ್ಟಿ ಆ ಪಾರಿಗೆ ಎತ್ಕೊಂಡು ಆರ್ದ್ರ ಕತ್ತಿಳು ಆ ಏನ್ ಮಾದರಿ ಹೇಳ್ತಿತ್ತು ಅದು ಈಗಿನ ಕುಂಟಿ ಚೂಡ್ದು ಗೊತ್ತಿಲ್ಲ ಅವರು ನೋಡ್ಕಿದ್ರೆ ಹಾಕಿ ಶುರು ಮಾಡುದು ಅಪ್ಪು ಅಳಿಬೇಡಪ್ಪು ಅಳಿಬೇಡಪ್ಪು ಅದ ನಾಯಿ ಹೊಂಟವ್ ನೋಡು ನಾಯಿ ಬರ್ಬೇಕಂತ ನೋಡು ಮನ್ಯಾಗ ನಾಯಿ ಬರ್ತಾರ ಹಳಿ ಆಟೆ ಒಳಗೆ ಬರ್ತಾವ ಅಂದ್ರಕಿ ನಾಂದ ಮುಂದಿ ನಾನು ಬಾಪು ಬಾಪು ಅಂತ ನಾವ್ ಹೊಂಟಿದ್ವಿ ನಮ್ ಕಾಕ ಇದ್ದ ಮಗದಾಗ ಏ ನಾಯಿ ಹುಟ್ಟು ಸುಳಿ ಮಗ ನಾನು ಯಾಕೆ ಹೋಗಕ್ಕಾಗ ನಾ ಎಲ್ಲ ಕರೆ ಹೆಂಗ್ ತಿಳಿಯದ ಇದಕ್ಕ ಪಾರಗಾಡ್ಸಿರ್ತೇಳ ಅಡಿ ಎತ್ತಳು ಸುಳಿ ಮಗನ ಕೈ ಮಾಡಿ ನಿನಗೆ ಹೆಣ್ಣವ ನಾಂದ ಹೆಂಗಸೂರು ಬೈದ್ರು ಹೊಟ್ಟೆ ಗಂಡಸೂರ್ ಗೊತ್ತಾಗಲ್ಲ ಅವನ ಮುಂದೊಂದು ನಾಲ್ಕು ದಿನ ಬಿಟ್ಟು ಜಮಕಂಡಿ ಹಾಡ್ಕಿ ಹೋಗಿ ಬಂದಿರಿ ಜಮಕಂಡಿ ಹಾಡ್ಕಿ ಹೋಗ್ಬಾರ್ದ್ರ ಮಧ್ಯಾಹ್ನ ಇಟ್ಕೊಂಡು ಕೂತ್ಕೊಂಡು ಪಾರ ಹೇಳತ್ತಿತ್ತು ನಾ ಕೇಳ ಯಾಕೆ ಹೇಳತ್ತೇನ ತಮ್ಮ ಅಂದ ಅವ ಹಾನಿ ಬೇಕತ್ರಿ ಅಂದ್ರು ಹಾನಿ ಈಗೇನಿತ್ತಲ್ರಿ ಮಧ್ಯಾಹ್ನದಾಗ ಅಂದ್ರ ಇಲ್ರಿ ಅಂಬಾದಲ್ಲ ಚುದು ಹೆಗಲ ಮೇಲೆ ಕುಂದ್ರು ಆನೆ ಬಂದು ತಾನೆ ತೇಳಿ ಇಲ್ಲೇ ಮನೆ ತಿರುಗಾಡೋರಿ ಅಂದ್ರು ಯಾಕಾದ್ರು ಕುಂದ್ರಸ ಅಂದ ಆ ಕಡೆ ಕಡೆ ಮದಿಗೆ ನೋಡ್ದ ಯಾರು ಇದ್ದಿತ್ತಿಲ್ಲ ಕುಂದಿಸ್ಕೊಂಡ ಆನೆ ಬಂದು ತಾನೆ ತೇಳಿ ಆ ಗ್ರೌಂಡ್ ಹೊಡೆದ ನಾನು ಹೇಳ್ತೇಂದಳು ಮಾತಾಡ್ಲತ್ತ ಪಾರ ಯಾಕೆ ಹೇಳತ್ತೇನೆ ಈಗ ಆನೇನೇ ಮಾಡಿನಿ ಮತ್ತೆ ಕಳ್ತಾನಂದ ನಾನು ಹೇಳ್ತೀನಿ ಅನ್ಬೇಕ್ರಿ ನನಗ ಹಿಂದೆ ಕುಂದ್ರಲ್ಲ ಕೇಂದ್ರ ನೀವು 10 ಕಿಲೋ ಬರ್ಬೋದ್ರಿ 70 ಕಿಲೋ ಕುಂದಿಸ್ಬೋದ ಹೆಂಗ ಇದ್ ಮಗ ಆಡಸ್ತದ ಕೇಳಿ ಕುಂದ್ರ ನೀರು ಏನಲ್ಲ ಕೂತಳು ಹಿಂದ ಮತ್ತ ಆನೆ ಹೊಂಡ್ತಿರಿ ಯಾಕೆ ರೌಂಡ್ ತಿರುದ್ರಿ ಮಾತಾಡತ್ತ ಪಾರ ಈಗ ಯಾಕೆ ಕಳ್ತಾನ ಅಂದನ ಇಬ್ರು ಮ್ಯಾಗೆ ಕೂತೀರಿ ಅವ ಯಾಕೆ ಕಳ್ತಾನ ಈಗ ಅಲ್ಲ ಅವ ಇಲ್ಲಿ ಬ್ಯಾಡತ್ರಿ ಔಷಧಿ ಹೋಗ ನಡಿಯತ್ರಿ ಅಂತ ಈಗ ಹೆಣ್ಮಕ್ಳ ಕೈ ಸಿಕ್ಕ ಬಹಳ ಸಣ್ಣ ಆಗಿದ್ ಮಾತೀನಿ ಇನ್ನೇಗ ನಿಮ್ಗೊಂದು ಮಾತು ಹೇಳ್ತೀನಿ ತಮ್ಮ ಒಂದು ಮಾತು ಕೇಳಿದ್ರು ಇನ್ನು ಸರಿಜೋಡಿ ಮಾತಾಡುವಂತ ಕಡೆ ಯಾಕಂತ ಕೇಳಿದ್ರೆ ಸ್ವಲ್ಪ ಟೈಮ್ ಮುಗಿಬೇಕಾಗ್ಯದ ಯಾಕಂತಂದ್ರೆ ಸರಿಜೋಡಿ ಮಾತಾಡುವಂತ ಮಾಸ್ತರ್ ಒಂದು ಮಾತು ಕೇಳಿದ್ದೆ